See guys, ಇವತ್ತು ಕ್ಯೂಎ ಬಿಡಿ ನಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕಾದ್ರೆ ನಮಗೆ ಮೂರ್ ಸ್ಟೆಪ್ ಇದೆ. ಫಸ್ಟ್ ಮೊದಲನೇ ಸ್ಟೆಪ್ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು. ಎರಡನೇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು, ಓಕೆನಾ. ಮೂರನೇದು coefficient of variation अथवा variance, coefficient of variation अथवा coefficient of variation. ಕೆಲವು ಪ್ರಾಬ್ಲಮ್ ನಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿರೋದಿಲ್ಲ, ಆದ್ರೆ ನಮಗೆ ಮೀನ್ ಕೊಟ್ಟಿರ್ತಾನೆ, ಓಕೆನಾ. ಮತ್ತೆ ಏನ್ ಕೊಟ್ಟಿರ್ತಾನೆ, ವೇರಿಯನ್ಸ್ ಅಂತ ಕೊಟ್ಟಿರ್ತಾನೆ. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಶಾರ್ಟ್ ಕಟ್ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ವೇರಿಯನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ರೂಟ್ ಆಫ್ ವೇರಿಯನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಸರ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನ್ ಸರ್ ಅಂತಂದ್ರೆ, ಸಮೇಶನ್ ಎಫ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಶನ್ ಎಫ್ ಟಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್ ಹೋಲ್ ರೂಟ್ ಅಂತ. ಇದು ಫಾರ್ಮುಲಾ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಓಕೆನಾ. ಮೀನ್ ಫಾರ್ಮುಲಾ ಗೊತ್ತು ನಮಗೆ, ಏನು ಸಮೇಶನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಆದ್ರೂ ಆಗ್ಬೋದು, ಅಥವಾ ಎ ಪ್ಲಸ್ ಸಮೇಶನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಇಂಟು ಸಿನ್ ಆದ್ರೂ ಆಗ್ಬೋದು. ಈ ಎ ಪ್ಲಸ್ ಸಮೇಶನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಯಾವಾಗ ಮಾಡ್ತೀವಿ, ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ, ಕಂಟಿನ್ಯೂಸ್ ಸೀರೀಸ್ ಕೊಟ್ಟಾಗ. ಡಿಸ್ಕ್ರೀಟ್ ಸೀರೀಸ್ ಕೊಟ್ಟಾಗ ಈ ತರ ಮಾಡ್ತೀವಿ. ಸರ್ ಸಪೋಸ್ ಇಂಡಿವಿಜುವಲ್ ಸೀರೀಸ್ ಕೊಟ್ಟಾಗ ನೀನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಸಮೇಶನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಮಾಡ್ತೀವಿ, ಓಕೆನಾ. ಸಿ ಇಂಡಿವಿಜುವಲ್ ಸೀರೀಸ್ ಕೊಟ್ಟಾಗ ಸಮೇಶನ್ ಎಕ್ಸ್ ಡಿವೈಡೆಡ್ ಬೈ ಎನ್, ಡಿಸ್ಕ್ರೀಟ್ ಸೀರೀಸ್ ಕೊಟ್ಟಾಗ ಸಮೇಶನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಕಂಟಿನ್ಯೂಸ್ ಸೀರೀಸ್ ಕೊಟ್ಟಾಗ ಎ ಪ್ಲಸ್ ಸಮೇಶನ್ ಎಫ್ ಟಿ ಡಿವೈಡೆಡ್ ಬೈ ಎನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಬೇಕಾದ್ರೂ ಮಾಡೋದು. ಅರ್ಥ ಆಗ್ತಿದ್ಯಾ? ಇನ್ನೂ ಈಸಿ ಬೇಕು ಅಂತ ಹೇಳಿದ್ರೆ, ಎ ಪ್ಲಸ್ ಸಮೇಶನ್ ಎಫ್ ಡಿ, ಓಕೆನಾ, ಏನಿದು ಎಫ್ ಎಕ್ಸ್ ಬದಲು ಏನ್ ಮಾಡಬಹುದು, ಎಫ್ ಡಿ ಡಿವೈಡೆಡ್ ಬೈ ಎನ್ ಇಂಟು ಸಿ ಬೇಕಾದ್ರು ಮಾಡಬಹುದು. ಕ್ಲಿಯರ್? ಎಫ್ ಡಿ ಮಾಡ. ಈಗ ಫಸ್ಟ್ 2019 ಅಲ್ಲಿ ಒಂದ್ ಚಿಕ್ಕದೊಂದು ಕ್ವಶನ್ ಕೇಳಿದ್ದಾನೆ, ಅದು ಫಿಫ್ತ್ ಕ್ವಶನ್. 2019 ಅಲ್ಲಿ ಸಿಕ್ಸ್ ಮಾರ್ಕ್ಸ್ ಗೆ ಒಂದ್ ಕ್ವಶನ್ ಕೇಳಿದ್ದಾನೆ. ಏನಂತ ಹೇಳಿದ್ದಾನೆ ಅಂದ್ರೆ, ಫ್ರಮ್ ದ ಫಾಲೋಯಿಂಗ್ ಡಾಟಾ ಫೈನ್ ವಿಚ್ ಆಫ್ ದ ಫ್ಯಾಕ್ಟರಿ ಪೇಸ್ ಲಾರ್ಜರ್ ವೇಜ್ ಬಿಲ್ ಅಂತ ಹೇಳಿದ್ದಾನೆ. ಅಂದ್ರೆ ಯಾವ ಫ್ಯಾಕ್ಟರಿ ಅವರು ಹೆಚ್ಚು ವೇಜಸ್ ಅನ್ನ ಕೊಡ್ತಾ ಇದ್ದಾರೆ. ಮೊದಲನೇದು ವಿಚ್ ಫ್ಯಾಕ್ಟರಿ ವೇಜಸ್ ಆರ್ ಮೋರ್ ವೇರಿಯಬಲ್ ಅಂತ ಹೇಳ್ತಾರೆ. ವಿಚ್ ಫ್ಯಾಕ್ಟರಿ ಆರ್ ಮೋರ್ ವೇರಿಯಬಲ್ ಅಂತ ಹೇಳಿ. ನಾನು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಗೆ ನಿಮಗೆ ಫಾರ್ಮುಲಾನೇ ತೋರಿಸಲಿಲ್ಲ, ಕರೆಕ್ಟ್. ಫಾರ್ಮುಲಾ ಏನಪ್ಪಾ ಅಂದ್ರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100, ಇದು ಫಾರ್ಮುಲಾ, ಓಕೆನಾ. ಇಲ್ಲಿ ಅವನು ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂದ್ರೆ, ಫ್ಯಾಕ್ಟರಿ ಎ ಫ್ಯಾಕ್ಟರಿ ಬಿ ಅಂತ ಹೇಳಿದ್ದಾನೆ. ಫ್ಯಾಕ್ಟರಿ ಎ ನಲ್ಲಿ ನಂಬರ್ ಆಫ್ ವೇಜ್ ಅರ್ನರ್ಸ್ ಅಂದ್ರೆ ನಂಬರ್ ಆಫ್ ವರ್ಕರ್ಸ್ 250-200 ಅಂತ ಕೊಟ್ಟಿದ್ದಾನೆ. ಮೀನ್ ವೇಜಸ್ ಅವನಿಗೆ ಮೀನ್ ಕೊಟ್ಬಿಟ್ಟಿದ್ದಾನೆ ಪ್ರಾರಂಭದಲ್ಲಿ 40-45. ಮೊದಲನೇ ಕ್ವಶನ್ ಆನ್ಸರ್ ಸಿಕ್ತು ಯಾವ್ದು, ವಿಚ್ ಆಫ್ ದ ಫ್ಯಾಕ್ಟರಿ ಪೇಸ್ ಲಾರ್ಜರ್ ವೇಜ್ ಬಿಲ್, ಯಾರು ಜಾಸ್ತಿ ಕೊಡ್ತಾ ಇದ್ರೆ 40-45 ಯಾರು ಕೊಡ್ತಾ ಇದ್ದಾರೆ, ಅಲ್ಲಿಗೆ ಫ್ಯಾಕ್ಟರಿ ಬಿ ಜಾಸ್ತಿ ಕೊಡ್ತಾ ಇದ್ದಾರೆ. ಒಂದ್ ಲೈನ್ ಅಲ್ಲಿ ಬರೀವಿ, ಫ್ಯಾಕ್ಟರಿ ಬಿ ಈಸ್ ಪೇಯಿಂಗ್ ಮೋರ್ ವೇಜ್ ಬಿಲ್, ಅಲ್ಲಿಗೆ 2 ಮಾರ್ಕ್ಸ್ ಬಂತು ನಿಮಗೆ ಅಲ್ವಾ. ಇನ್ನ 4 ಮಾರ್ಕ್ಸ್ ವೇರಿಯನ್ಸ್ ಅಂತ ಕೊಟ್ಟಿದ್ದಾರೆ. 100 ಫ್ಯಾಕ್ಟರಿ ಎ ನಲ್ಲಿದೆ, 225 ಫ್ಯಾಕ್ಟರಿ ಬಿ ನಲ್ಲಿದೆ. ಈಗ ಅವನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿಲ್ಲ ನಮ್ಗೆ. ಯಾವಾಗ್ಲೂ ಅಷ್ಟೇ, ವಿಚ್ ಫ್ಯಾಕ್ಟರಿ ವೇಜಸ್ ಆರ್ ಮೋರ್ ವೇರಿಯಬಲ್, ವಿಚ್ ಫ್ಯಾಕ್ಟರಿ ವೇಜಸ್ ಆರ್ ಮೋರ್ ಕನ್ಸಿಸ್ಟೆಂಟ್, ಈ ತರ ವೇರಿಯಬಲ್ ಕನ್ಸಿಸ್ಟೆಂಟ್ ಯೂನಿಫಾರ್ಮ್ ಈ ತರ ವರ್ಡ್ಸ್ ಇದ್ರೆ ಅದನ್ನ ನಾವೇನಂತ ತಿಳ್ಕೋಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು, ಹಾಗೆ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಮಾಡಬೇಕು ಅಂತ ಹೇಳಿದ್ವಿ. ಈಗ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಮಾಡಬೇಕಾದ್ರೆ, ಓಕೆನಾ, ಈಗ ಇದರಲ್ಲಿ ಫ್ಯಾಕ್ಟರಿ ಎ ಫ್ಯಾಕ್ಟರಿ ಬಿ, ಓಕೆನಾ, ಫ್ಯಾಕ್ಟರಿ ಎ ಫ್ಯಾಕ್ಟರಿ ಬಿ ಅಂತ ಮಾಡಿದ್ದೀವಿ. ಈಗ ಫಸ್ಟ್ ಕ್ವಶನ್ ಆನ್ಸರ್
highest, okay na, wage bill payer is factory B ಅಂತ ಆನ್ಸರ್ ಬರುತ್ತೆ. ಇಸ್ ಈಕ್ವಲ್ಸ್ ಟು 45 ಅಂತ ಬರ್ತೀವಿ. ಓಕೆನಾ, ಇದು ಮೊದಲನೇ ಕ್ವಶನ್ ಆನ್ಸರ್. ಎರಡನೇ ಕ್ವಶನ್ ಗೆ ಆನ್ಸರ್ ನಾವು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮಾಡಬೇಕು. ಕರೆಕ್ಟಾ, ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ಏನಿದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಕರೆಕ್ಟಾ, ಈಗ ಫ್ಯಾಕ್ಟ್ರಿ ಎ ನಲ್ಲಿ ಮೀನ್ ಗೊತ್ತಿದೆ, ಎಷ್ಟಿದೆ ಮೀನು 40 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತಿಲ್ಲ ಇಂಟು 100, ಇದರಲ್ಲಿ ಮೀನ್ ಎಷ್ಟಿದೆ 45 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತಿಲ್ಲ ಇಂಟು 100 ಮಾಡಿ. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ಅಂತಂದ್ರೆ ಹೌದಾ, ನಮಗೆ ಏನ್ ಬರುತ್ತೆ, ರೂಟ್ ಆಫ್ ವೇರಿಯನ್ಸ್. ಕರೆಕ್ಟಾ, ಇದಕ್ಕೆ ಎಷ್ಟಿದೆ 100 ಇದೆ ವೇರಿಯನ್ಸ್, ಇದಕ್ಕೆ ಎಷ್ಟಿದೆ 225 ಇದೆ ರೂಟ್, ಅಲ್ಲಿಗೆ ಇದಕ್ಕೆ ಎಷ್ಟು ಬರುತ್ತೆ 10, ಇದಕ್ಕೆ ಎಷ್ಟು ಬರುತ್ತೆ 15, ಅಲ್ಲಿಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಾಯ್ತು 10, 15, ಅಲ್ಲಿಗೆ ಇಲ್ಲಿ 10, ಇಲ್ಲಿ 15. ಆನ್ಸರ್ ಹೇಳಿ, 10 ಡಿವೈಡೆಡ್ ಬೈ 40 ಇಂಟು 100 ಅಂದ್ರೆ 25% ಬರುತ್ತೆ. ಕರೆಕ್ಟಾ, ಇದಕ್ಕೆ 3.33% ಬರುತ್ತೆ. ಅಲ್ಲಿಗೆ ಯಾರು ಜಾಸ್ತಿ ಇದೆಯಪ್ಪ 25% 33.33. ಓಕೆನಾ, ಫ್ಯಾಕ್ಟರಿ ಬಿ ಈಸ್ ಮೋರ್ ವೇರಿಯಬಲ್ ಇನ್ ವೇಜಸ್. ಸರ್ ಇಷ್ಟು ಬರೋದ್ರೆ 6 marks ಗೊತ್ತಾಗ್ತಿದೆ, ಇಷ್ಟೇ, ಏನಿಲ್ಲ. ಫಸ್ಟ್ ವೇರಿಯನ್ಸ್ ಕಂಡು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ. ಸ್ಟ್ಯಾಂಡರ್ಡ್ ಡಿವಿಷನ್ ಹೆಂಗ್ ಮಾಡ್ತೀವಿ, ರೂಟ್ ಆಫ್ ವೇರಿಯನ್ಸ್. ವೇರಿಯನ್ಸ್ ಕೊಟ್ಟವಾಗ 100 to 225, 100 ಗೆ ರೂಟ್ ಎಷ್ಟು 10, 225 ರೂಟ್ ಎಷ್ಟು 15, ಓಕೆನಾ. ಅಲ್ಲಿಗೆ 10 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಷನ್ ಇಸ್ 10, ಮೀನ್ ಇಸ್ 40 ಇಂಟು 100, ಸ್ಟ್ಯಾಂಡರ್ಡ್ ಡಿವಿಷನ್ ಇಸ್ 15, ಮೀನ್ ಇಸ್ 45 ಇಂಟು 100, 33.33. ಸೊ ಐಎಸ್ ಬರ್ತಾ ಇರೋದು 33.33 ಫ್ಯಾಕ್ಟ್ರಿ ಬಿ ನಲ್ಲಿ. ಅಷ್ಟು ಬರೋದ್ರೆ ಸಾಕು, ಇದನ್ನ ಕ್ಲೀನ್ ಆಗಿ ಹಾಕೊಳ್ಳಿ. ಕಾಲಮ್ ಫ್ಯಾಕ್ಟ್ರಿ ಎ ಇಸ್ ಬರ್ತೀನಿ, ಫ್ಯಾಕ್ಟ್ರಿ ಬಿ ಇಸ್ ಬರ್ತೀನಿ.